ಮನೆಯ ಮುಂದೆ ಚಪ್ಪಲಿಯನ್ನ ಬಿಡಬೇಕಾದ್ರೆ ಮರೆತೂ ಕೂಡ ಈ ತಪ್ಪುಗಳನ್ನು ಮಾಡಬಾರದು ಮನೆಯ ಮುಂಭಾಗದಲ್ಲಿ ಬಾಗಿಲಿನ ಹೊರಭಾಗದಲ್ಲಿ ಯಾವ ಒಂದು ದಿಕ್ಕಿಗೆ ಚಪ್ಪಲಿಯನ್ನ ಬಿಡಬೇಕು ಯಾವ ದಿಕ್ಕಿಗೆ ಬಿಟ್ರೆ ಮನೆಗೆ ಹೆಚ್ಚಾಗಿ ದಾರಿದ್ರ್ಯತನ ಅನ್ನೋದು ಉಂಟಾಗುತ್ತೆ ಅಂತ ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣ ತಿಳಿಸ್ಕೊಡ್ತೀವಿ ಬನ್ನಿ ನೀವೇನು ನಮ್ಮ ದೇಗುಲ ದರ್ಶನ ಕರ್ನಾಟಕ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲೇ ಕಾಣುವಂತಹ ಬೆಲ್ ಬಟನ್ ಒತ್ತಿದ್ರೆ ನಾವು ನೀಡುವ ಪ್ರತಿಯೊಂದು ದೈವ ಮಾಹಿತಿಗಳು ಉಚಿತವಾಗಿ ನಿಮ್ಮ ಮೊಬೈಲ್ಗೆ ಬರುತ್ತೆ ಚಪ್ಪಲಿಯಿಂದನೂ ಕೂಡ ನಮಗೆ ಅದೃಷ್ಟ ಹಾಗೂ ದುರದೃಷ್ಟ ಎರಡೂ ಲಾಭಗಳು ಕೂಡ ನಾವು ಪಡೆಯುತ್ತಿರ್ತೀವಿ ಆದರೆ ಮನೆಯಲ್ಲಿ ಏನಾದರೂ ಚಪ್ಪಲಿಯನ್ನ ಬಿಡಬೇಕಾದ್ರೆ ಈ ಒಂದು ವಿಚಾರವನ್ನ ತಿಳ್ಕೊಂಡಿಲ್ಲ ಅನ್ನೋದಾದ್ರೆ ಮನೆಗೆ ಕಷ್ಟಗಳು ವಿಪರೀತವಾಗ್ತವೆ ಮನೆಯಲ್ಲಿ ಯಾವಾಗಲೂ ಕಲಹಗಳು ಆಗುವಂಥದ್ದು ಹಣಕಾಸಿನ ಸಮಸ್ಯೆಗಳು ಉಂಟಾಗುವಂಥದ್ದು ಆಗ್ತಾ ಹೋಗುತ್ತೆ ನಮ್ಮ ವಾಸ್ತುಶಾಸ್ತ್ರದಲ್ಲಿ ತಿಳಿಸಿಕೊಟ್ಟಿರ್ತಕ್ಕಂತಹ ಮಾಹಿತಿಗಳನ್ನು ನಾವು ಬಹಳ ನಿಯಮಬದ್ಧವಾಗಿ ಪಾಲಿಸಬೇಕಾಗುತ್ತೆ ಚಪ್ಪಲಿ ಸ್ಟ್ಯಾಂಡನ್ನು ಯಾವುದೇ ಕಾರಣಕ್ಕೂ ಗೋಡೆಗೆ ತಾಕುವಂತೆ ಇಡಬಾರ್ದು ಗೋಡೆಗೆ ತಾಕುವಂತೆ ಏನಾದರೂ ನೀವು ಚಪ್ಪಲಿಯ ಸ್ಟ್ಯಾಂಡನ್ನು ನೀವು ಅಳವಡಿಸಿಕೊಂಡಿದ್ದೆ ಆದಲ್ಲಿ ಮನೆಗೆ ಪದೇ ಪದೇ ಆರ್ಥಿಕ ಸಮಸ್ಯೆಗಳು ಎದುರಾಗ್ತಾ ಇರುತ್ತೆ ಮನೆಯ ಹೊರಭಾಗದಲ್ಲಿ ಚಪ್ಪಲಿಯನ್ನು ಬಾಗಿಲಿನ ಎಡಭಾಗದಲ್ಲಿ ಬಿಡಬೇಕು ಅಥವಾ ಬಲಭಾಗದಲ್ಲಿ ಬಿಡಬೇಕು ಅಂತ ಎಷ್ಟೋ ಜನರಿಗೆ ಗೊಂದಲ ಅನ್ನೋದು ಪ್ರತಿ ಸಾರಿಯೂ ಕೂಡ ಕಾಡ್ತಾ ಇರುತ್ತೆ ಕೆಲವರ ಮನೆಯಲ್ಲಿ ಎಡಗಡೆ ಚಪ್ಪಲಿಯನ್ನು ಬಿಡ್ತಾರೆ ಮತ್ತು ಕೆಲವರ ಮನೆಯಲ್ಲಿ ಬಾಗಿಲಿನ ಬಲಭಾಗದಲ್ಲಿ ಚಪ್ಪಲಿಯನ್ನು ಬಿಡ್ತಿರ್ತಾರೆ ಅಸಲಿಗೆ ವಾಸ್ತು ಪ್ರಕಾರ ಚಪ್ಪಲಿ ಬಾಗಿಲಿನ ಯಾವ ಭಾಗದಲ್ಲಿ ಬಿಟ್ಟರೆ ಮನೆಗೆ ದಾರಿದ್ರ್ಯ ಅನ್ನೋದು ಬರೋದಿಲ್ಲ ಅನ್ನೋದಾದರೆ ನಿಮ್ಮ ಮನೆಯ ಬಾಗಿಲು ಯಾವ ದಿಕ್ಕಿಗೆ ಇದೆ ಎಂಬುದನ್ನು ಮೊದಲು ನೀವು ತಿಳ್ಕೊಳ್ಬೇಕು ಅದು ಬಾಡಿಗೆ ಮನೆಯಾಗಿರ್ಬೋದು ಸ್ವಂತ ಮನೆಯಾಗಿರ್ಬೋದು ಅಥವಾ ನೀವು ಅಪಾರ್ಟ್ಮೆಂಟ್ನಲ್ಲಿದ್ದರೂ ಪರವಾಗಿಲ್ಲ ಮೊದಲು ಬಾಗಿಲು ಯಾವ ದಿಕ್ಕಿಗೆ ಅಂತ ತಿಳ್ಕೊಂಡು ಈ ರೀತಿಯಾದ ನಿಯಮವನ್ನು ಪಾಲಿಸಬೇಕಾಗುತ್ತೆ ನಿಮ್ಮ ಮನೆಯ ಬಾಗಿಲು ಏನಾದರೂ ಪೂರ್ವ ದಿಕ್ಕಿಗೆ ಮುಖವನ್ನು ಮಾಡಿದರೆ ಅಂದರೆ ಪೂರ್ವದ ಬಾಗಿಲು ಇತ್ತು ಅನ್ನೋದಾದರೆ ಆ ಒಂದು ಮನೆಯ ಬಾಗಿಲಿನ ಬಲಭಾಗಕ್ಕೆ ಈಶಾನ್ಯ ದಿಕ್ಕು ಬರುತ್ತೆ ಈಶಾನ್ಯ ದಿಕ್ಕಿನಲ್ಲಿ ಚಪ್ಪಲಿಯನ್ನು ಯಾವುದೇ ಕಾರಣಕ್ಕೂ ಬಿಡಬಾರ್ದು ಅದರಿಂದ ನೈಋತ್ಯದಲ್ಲಿ ಚಪ್ಪಲಿಯನ್ನು ಬಿಡಬೇಕಾಗುತ್ತೆ ಅಂದರೆ ನಿಮ್ಮ ಮನೆಯ ಬಾಗಿಲಿನ ಎಡಭಾಗದಲ್ಲಿ ಚಪ್ಪಲಿಯನ್ನು ಬಿಡಬೇಕು ಆಗ ಮನೆಗೆ ವಿಶೇಷವಾದಂತಹ ಅಭಿವೃದ್ಧಿ ಅನ್ನೋದು ಆಗ್ತಾ ಹೋಗುತ್ತೆ ಚಪ್ಪಲಿಯಿಂದ ಕೂಡ ಅದೃಷ್ಟ ಅನ್ನೋದು ಪ್ರಾಪ್ತಿಯಾಗ್ತಾ ಹೋಗುತ್ತೆ ಯಾವ ಜಾಗದಲ್ಲಿ ಯಾವ ವಸ್ತುಗಳನ್ನು ಬಿಡಬೇಕು ಅನ್ನೋದನ್ನು ವಾಸ್ತುಶಾಸ್ತ್ರದಲ್ಲಿ ಬಹಳ ವಿಶೇಷವಾಗಿ ತಿಳಿಸ್ಕೊಟ್ಟಿದ್ದಾರೆ ಅದರಿಂದ ಮನೆಯ ಬಾಗಿಲು ಏನಾದರೂ ಪೂರ್ವಕ್ಕೆ ಇತ್ತು ಅನ್ನೋದಾದರೆ ಬಲಭಾಗದಲ್ಲಿ ಚಪ್ಪಲಿಯನ್ನು ಬಿಡಬಾರ್ದು ಮನೆಯ ಬಾಗಿಲಿನ ಎಡಭಾಗದಲ್ಲಿ ಚಪ್ಪಲಿಯನ್ನು ಬಿಡಬೇಕಾಗುತ್ತೆ ಯಾವಾಗಲೂ ಚಪ್ಪಲಿಯನ್ನು ಈಶಾನ್ಯ ಹಾಗೂ ಆಗ್ನೇಯ ದಿಕ್ಕಿನಲ್ಲಿ ಎಂಥದ್ದೇ ಪರಿಸ್ಥಿತಿಯಲ್ಲೂ ಕೂಡ ಬಿಡಬಾರ್ದು ಇದರಿಂದ ಕಷ್ಟಗಳು ಹೆಚ್ಚಾಗ್ತಾ ಹೋಗುತ್ತೆ ಚಪ್ಪಲಿಯನ್ನು ಯಾವಾಗಲೂ ನೈಋತ್ಯದಲ್ಲಿ ಬಿಡಬೇಕಾಗುತ್ತೆ ಈಶಾನ್ಯ ಮತ್ತು ಆಗ್ನೇಯದಲ್ಲಿ ಯಾರು ಚಪ್ಪಲಿಯನ್ನು ಬಿಡ್ತಿರ್ತಾರೋ ಅಂಥವರಿಗೆ ದಾರಿದ್ರ್ಯ ದೋಷಗಳು ಅನ್ನೋದು ಹೆಚ್ಚಾಗಿ ಕಾಡ್ತಾ ಇರುತ್ತೆ ನಕಾರಾತ್ಮಕ ಶಕ್ತಿಗಳು ಹೆಚ್ಚಾಗಿ ಕಷ್ಟಗಳನ್ನು ನೀಡ್ತಾ ಇರುತ್ತೆ ಇನ್ನು ಎರಡನೆಯದಾಗಿ ದಕ್ಷಿಣದ ಬಾಗಿಲು ಇರತಕ್ಕಂತಹ ಮನೆಯವರು ಯಾವ ಒಂದು ದಿಕ್ಕಿನಲ್ಲಿ ಚಪ್ಪಲಿಯನ್ನು ಬಿಡಬೇಕು ಅನ್ನೋದಾದರೆ ದಕ್ಷಿಣದ ಬಾಗಿಲು ಇರತಕ್ಕಂತಹ ಮನೆಯ ಬಲಗಡೆ ಆಗ್ನೇಯ ದಿಕ್ಕು ಬರುತ್ತೆ ಆಗ್ನೇಯದಲ್ಲಿ ಚಪ್ಪಲಿಯನ್ನು ಬಿಡಬಾರ್ದು ಇನ್ನು ಮನೆಯ ಬಾಗಿಲಿನ ಎಡಭಾಗದಲ್ಲಿ ನೈಋತ್ಯ ದಿಕ್ಕು ಅನ್ನೋದು ಬರೋದ್ರಿಂದ ಆ ಒಂದು ದಿಕ್ಕಿನಲ್ಲಿ ನೀವು ಚಪ್ಪಲಿಯನ್ನು ಬಿಡಬಹುದು ದಕ್ಷಿಣದ ಬಾಗಿಲು ಇರತಕ್ಕಂತಹ ಮನೆಯವರು ಮನೆಯ ಬಾಗಿಲಿನ ಎಡಭಾಗದಲ್ಲಿ ಚಪ್ಪಲಿಯನ್ನು ಬಿಡ್ತಾ ಬರಬೇಕು ಇನ್ನು ಮೂರನೆಯದಾಗಿ ಪಶ್ಚಿಮದ ಬಾಗಿಲು ಇರತಕ್ಕಂತಹ ಮನೆಯವರು ಮನೆಯ ಎಡಭಾಗಕ್ಕೆ ವಾಯುವ್ಯ ದಿಕ್ಕು ಅನ್ನೋದು ಬರುತ್ತೆ ವಾಯುವ್ಯ ದಿಕ್ಕಿನಲ್ಲಿ ಚಪ್ಪಲಿಯನ್ನು ಯಾವುದೇ ಕಾರಣಕ್ಕೂ ಬಿಡಬಾರ್ದು ಇನ್ನು ಪಶ್ಚಿಮ ಬಾಗಿಲು ಇರತಕ್ಕಂತಹವರ ಮನೆಯ ಬಲಭಾಗಕ್ಕೆ ನೈಋತ್ಯ ದಿಕ್ಕು ಬರುತ್ತೆ ನೈಋತ್ಯದಲ್ಲಿ ಚಪ್ಪಲಿಯನ್ನು ಬಿಡಬಹುದು ಇನ್ನು ನಾಲ್ಕನೆಯದಾಗಿ ಉತ್ತರದ ಬಾಗಿಲು ಇರತಕ್ಕಂಥವರು ಉತ್ತರದ ಬಾಗಿಲು ಇರತಕ್ಕಂತಹ ಮನೆಯ ಎಡಗಡೆ ಈಶಾನ್ಯ ಬರುತ್ತೆ ಆದ್ದರಿಂದ ಆ ದಿಕ್ಕಿನಲ್ಲಿ ಚಪ್ಪಲಿಯನ್ನು ಬಿಡಬಾರ್ದು ಮನೆಯ ಬಾಗಿಲ ಬಲಭಾಗಕ್ಕೆ ಬಲಗಡೆಗೆ ಅಂದರೆ ವಾಯುವ್ಯ ದಿಕ್ಕು ಬರುತ್ತೆ ಆದ್ದರಿಂದ ಉತ್ತರದ ಬಾಗಿಲು ಇರತಕ್ಕಂತಹ ಮನೆಯವರು ಯಾವಾಗಲೂ ಚಪ್ಪಲಿಯನ್ನು ಮನೆಯ ಮುಂಭಾಗ ಬಲಭಾಗದಲ್ಲಿ ಬಿಡ್ತಾ ಬರಬೇಕು ಆಗ ಯಾವುದೇ ರೀತಿಯಾದಂತಹ ವಾಸ್ತುದೋಷಗಳು ಉಂಟಾಗೋದಿಲ್ಲ ಈ ರೀತಿಯಾದಂತಹ ದಿಕ್ಕುಗಳ ಅನುಗುಣವಾಗಿ ನೀವು ಚಪ್ಪಲಿಯನ್ನು ಬಿಡ್ತಾ ಬಂದರೆ ವಿಶೇಷವಾದಂತಹ ಅಭಿವೃದ್ಧಿಯನ್ನು ಮನೆಯಲ್ಲಿ ಕಾಣಬಹುದು ಯಾವಾಗಲೂ ತಿಳ್ಕೊಳ್ಬೇಕು ನೀವು ಚಪ್ಪಲಿಯನ್ನು ಈಶಾನ್ಯ ಹಾಗೂ ಆಗ್ನೇಯ ಎರಡು ದಿಕ್ಕನ್ನು ಬಿಟ್ಟು ಉಳಿದಂತಹ ದಿಕ್ಕುಗಳಲ್ಲಿ ಬಿಟ್ಟರೆ ಯಾವುದೇ ರೀತಿಯಾದಂಥ ತೊಂದರೆಗಳು ಹಾಗೂ ವಾಸ್ತುದೋಷಗಳು ಉಂಟಾಗೋದಿಲ್ಲ ಮನೆಯ ಮುಂಭಾಗಕ್ಕೆ ನೇರವಾಗಿ ಬಾಗಿಲಿಗೆ ಕಾಣುವಂತೆ ಯಾವುದೇ ಕಾರಣಕ್ಕೂ ಚಪ್ಪಲಿಯನ್ನು ಬಿಟ್ಕೊಳ್ಬಾರ್ದು ಚಪ್ಪಲಿಯ ಸ್ಟ್ಯಾಂಡ್ ಏನಾದರೂ ನೀವು ಅಳವಡಿಸಿಕೊಂಡಿದ್ದೆ ಆದಲ್ಲಿ ಅದು ಗೋಡೆಗೆ ತಾಕದಂತೆ ನೋಡ್ಕೊಳ್ಬೇಕು ಈ ರೀತಿಯಾದಂತಹ ಚಪ್ಪಲಿಯ ಬಗೆಗಿನ ಈ ವಾಸ್ತು ದಿಕ್ಕುಗಳ ಬಗೆಗಿನ ಈ ಒಂದು ಮಾಹಿತಿ ನಿಮ್ಗೆ ಇಷ್ಟ ಆದರೆ ತಪ್ಪದೇ ಈ ವಿಡಿಯೋನ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಮುಂದಿನ ಬಾರಿ ಮತ್ತೊಂದು ವಿಶೇಷ ದೈವ ಮಾಹಿತಿಯೊಂದಿಗೆ ಭೇಟಿಯಾಗೋಣ ಧನ್ಯವಾದ ಸ್ನೇಹಿತರೆ